ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದೀರಾ ಎಸ್ ಚಾನಲ್ ಇವತ್ತಿನ ಎಪಿಸೋಡ್ನಲ್ಲಿ ಕಡಲೆಬೇಳೆ ಸ್ನ್ಯಾಕ್ಸ್ ಸಂಜೆ ಈವ್ನಿಂಗ್ ಟೈಮ್ಗೆ ಟೀ ಕಾಫಿ ಜೊತೆಗೆ ಹೇಗೆ ಮಾಡೋದು ಅನ್ನೋ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಇದನ್ನು ಚೆನ್ನಾದಲ್ಲಿ ನಮ್ಕೀನ್ ಅಂತ ಕೂಡ ಕರೀತಾರೆ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನು ಇನ್ನೂರು ಗ್ರಾಮ್ನಷ್ಟು ಕಡಲೆಬೇಳೆಲ್ಲ ಒಂದು ಐದರಿಂದ ಆರು ಅವರ್ಗಳ ಕಾಲ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಟೈಮ್ ಇಲ್ಲ ಅನ್ನೋರು ಅಟ್ಲೀಸ್ಟ್ ತ್ರೀ ಅವರ್ಸ್ ಆದರೂ ನೆನೆಸಲೇಬೇಕಾಗುತ್ತೆ ನಾನು ಇದನ್ನು ಓವರ್ ನೈಟೇ ನೆನೆಸಿದ್ದೀನಿ ಅಂತ ಹೇಳ್ಬೋದು ಇವಾಗ ನೀರನ್ನೆಲ್ಲ ನಾನು ಸ್ಟೇನ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಉಳ್ದಿರೋ ಅಂಥ ನೀರು ಸ್ಟೇನ್ ಆಗಲಿ ಅಂತ ಈ ಥರ ಜಾಲರಿಗೆ ಹಾಕೋತಾ ಇದ್ದೀನಿ ಸೊ ಇದರಿಂದ ಯಾವ್ಯಾವ ನೀರು ನೀರು ಏನೇನಿದೆ ಒಳಗಡೆ ನೀರಿನ ಕಂಟೆಂಟ್ ಎಲ್ಲ ನೀಟಾಗಿ ಸ್ಟೇನ್ ಆಗುತ್ತೆ ನೀವು ನೋಡ್ಬೋದು ನೀರಿನ ಕಂಟೆಂಟ್ ಸ್ವಲ್ಪವೂ ಇಲ್ಲ ಸೊ ಇವಾಗ ಇದನ್ನು ಒಣಗಾಕೊಳ್ಳೋಣ ಒಂದು ಕಾಟನ್ ದುಪ್ಪಟ ಮೇಲೆ ನಾನು ಕಡಲೆಬೇಳೆನ ಫ್ಯಾನ್ ಗಾಳಿಗೆ ಒಣಗಾಕಿದ್ದೀನಿ ಒಂದು ಅರ್ಧ ಗಂಟೆ ಆದರೆ ಸಾಕು ಅದರಲ್ಲಿ ನೀರಿನ ಅಂಶ ಸ್ವಲ್ಪ ಇರಬಾರ್ದು ಅಷ್ಟು ಡ್ರೈ ಆದರೆ ಸಾಕು ಅಷ್ಟರಲ್ಲಿ ನಾವೊಂದು ಮಸಾಲ ಪೌಡರ್ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಚಾಟ್ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆದರೆ ಸಾಕು ಚಾಟ್ ಮಸಾಲ ನೀವು ಕಡಲೆಬೇಳೆ ತಿಂದಾಗ ಸ್ವಲ್ಪ ಹುಳಿ ಹುಳಿ ಫ್ಲೇವರ್ ಬರುತ್ತೆ ಸೊ ಆ ಮಸಾಲ ಇದಾಗಿರುತ್ತೆ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಆಮ್ಚೂರ್ ಪೌಡರ್ ತೊಗೊಂಡಿದ್ದೀನಿ ಡ್ರೈ ಮ್ಯಾಂಗೋ ಪೌಡರ್ ಇದು ಕೂಡ ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದಿಷ್ಟೇ ಪೌಡರ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ನಾವು ಇದನ್ನು ಕಡಲೆಬೇಳೆಗೆ ಮಿಕ್ಸ್ ಮಾಡಬೇಕಾಗುತ್ತೆ ನೀವು ಜಾಸ್ತಿ ಕ್ವಾಂಟಿಟೀಲಿ ಮಾಡ್ತೀನಿ ಅಂದರೆ ಜಾಸ್ತಿ ಪೌಡರ್ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡಿ ಇವಾಗ ಕಡಲೆಬೇಳೆ ಎಲ್ಲ ನೀಟಾಗಿ ನೀರಿನ ಅಂಶ ಎಲ್ಲ ಹೋಗಿದೆ ಅಬ್ಸಾರ್ಬ್ ಆಗಿದೆ ನಾವು ಕೈಯಲ್ಲಿ ಮುಟ್ಟಿದಾಗ ಕೈಗೆ ಅಂಟಬಾರ್ದು ಅಷ್ಟು ಡ್ರೈ ಆಗಿದ್ದರೆ ಸಾಕು ಇವಾಗ ಎಣ್ಣೆನ ಡೀಪ್ ಫ್ರೈಗೆ ಇಟ್ಕೊಂಡಿದ್ದೀನಿ ಹಾಗೆ ಜಾಲರಿನಲ್ಲಿ ನಾವು ಒಣಗಿಸಿದಂಥ ಕಡಲೆಬೇಳೆನ ತಗೊಂಡಿದ್ದೀನಿ ಇವಾಗ ನೀವು ನೋಡ್ಬೋದು ನಾನು ಜಾಲರಿನಲ್ಲಿ ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ ಕಡಲೆಬೇಳೆನ ಒಟ್ಟಿಗೆ ಎಣ್ಣೆ ಹಾಕಿದಾಗ ಅದು ಬೆಂದ ಮೇಲೆ ತೆಗೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಅದಕ್ಕೆ ಈ ಥರ ಜಾಲರಿನಲ್ಲಿ ಹಾಕ್ಕೊಂಡು ಮಾಡೋದ್ರಿಂದ ಎಣ್ಣೆ ಕೂಡ ಸೇವ್ ಆಗುತ್ತೆ ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ ಸೊ ನೋಡಿ ಆವಾಗವಾಗ ಈ ಥರ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಸೊ ಎಲ್ಲನೂ ಕ್ರಿಸ್ಪಿಯಾಗಿ ಚೆನ್ನಾಗಿ ಬೇಯುತ್ತೆ ಇದು ಆಲ್ಮೋಸ್ಟ್ ನಿಮಗೆ ಒಂದು ನಾಲ್ಕು ನಿಮಿಷ ತಗೊಳ್ಳುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕಾಗತ್ತೆ ಕಲರ್ ಚೇಂಜ್ ಆಗುತ್ತೆ ಹಾಗೆಯೇ ನೀವು ಒಂದು ಕಾಲನ್ನ ಹಿತ್ಕಿ ನೋಡಿದಾಗ ಅದು ಕ್ರಿಸ್ಪಿನೆಸ್ ನಿಮಗೆ ಗೊತ್ತಾಗುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಇದಾಗಿದೆ ನಾನು ಎಣ್ಣೆನೆಲ್ಲ ನೀಟಾಗಿ ತಗ್ ಆಚೆ ತೆಗಿತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಒಂಚೂರು ಎಣ್ಣೆ ಇಲ್ಲದೆ ಇರೋ ಹಾಗೆ ಆಚೆ ತಗೊಳ್ಳಿ ಸೊ ನೋಡಿ ಎಲ್ಲನೂ ನಾನು ಇದೇ ಥರ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ತಣ್ಣಗಾಗಿದೆ ಒಂದು ಇಪ್ಪತ್ತು ನಿಮಿಷ ಬಿಟ್ಟಿದ್ದೀನಿ ಇದನ್ನು ಎಣ್ಣೆಲಿ ಕರೆದ ಮೇಲೆ ಇದಕ್ಕೆ ನಾವು ಮೊದಲೇ ಮಾಡಿಟ್ಕೊಂಡಿದಂಥ ಮಸಾಲೆ ಪೌಡರ್ ಏನಿತ್ತು ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿಕೊಂಡು ಒಂದು ಸರಿ ಸ್ಪೂನಲ್ಲಿ ಎಲ್ಲನೂ ಮಿಕ್ಸ್ ಮಾಡಿಕೊಳ್ಳೋಣ ಈ ಥರ ಫ್ಲೇವರ್ ಚೆನ್ನಾಗಿರುತ್ತೆ ಮಸಾಲೆ ಪೌಡರ್ ಹಾಕಿದ್ಮೇಲೆ ಹಾಗೆ ಇದನ್ನು ಟೀ ಕಾಫಿ ಜೊತೆಗೆ ಅಥವಾ ಮಳೆ ಬಂದಾಗ ಎಲ್ಲ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡುವಂಥದ್ದು ತುಂಬ ಟೇಸ್ಟಿಯಾಗಿ ಆಗುತ್ತೆ ಕೂಡ ಕ್ರಿಸ್ಪಿಯಾಗಿ ತಿನ್ನೋದಕ್ಕಂತೂ ತುಂಬಾ ಮಜವಾಗಿರುತ್ತೆ ಸೊ ನೋಡಿ ಕಡಲೆಬೇಳೆ ಸ್ನ್ಯಾಕ್ ರೆಡಿಯಾಗಿದೆ ಇವಾಗ ಇದನ್ನು ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿದ್ರೆ ಒನ್ ಮಂತ್ವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ